ಪುನೀತ್ ರಾಜ್ಕುಮಾರ್ ಅವರಿಗೂ ಬಳ್ಳಾರಿಗೂ ಇರತಕ್ಕಂಥ ಅವಿನಾಭಾವ ಸಂಬಂಧಕ್ಕೆ ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಿದರೂ ತಪ್ಪಾಗಲಿಲ್ಲ. ಯಾಕಂದರೆ ಈಗಾಗಲೇ ಅಂತೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ 2 ವರ್ಷ ಕಳೆದಿದ್ದರೂ ಕೂಡ ಅವರ ಆದರ್ಶಗಳನ್ನು ಮಾತ್ರ ನಾವು ಪಾಲಿಸ್ತೇವೆ ಅಂತಿದ್ದಾರೆ ಬಳ್ಳಾರಿಯ ಅಭಿಮಾನಿಗಳು. ತಾವಿಲ್ಲಿ ನನ್ನ ಬಲಬಲಂತಿರುವುದು ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ನಿಮಿತ್ತ ಏನು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಸಾಕಷ್ಟು ಜನರಿಗೆ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಮಾದರಿಯಾಗಿದ್ದಾರೆ. ಯಾಕಂದರೆ ಕೇವಲ ಅಭಿಮಾನ ತೋರಿಸೋದು ಸಿನಿಮಾ ನೋಡೋದು ಮಾತ್ರವಲ್ಲ, ಅವರ ಆದರ್ಶಗಳನ್ನೆಲ್ಲವನ್ನು ಕೂಡ ನಾವು ಪಾಲಿಸ್ತಾ ಇದ್ದೇವೆ ಅನ್ನೋಂಥ ಸಂದೇಶವನ್ನು ಸಾರೋದಕ್ಕೆ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳಿಂದ ಕೂಡ ನಿರಂತರವಾಗಿ ಈ ರೀತಿಯಂಥ ಕಾರ್ಯಕ್ರಮವನ್ನು ಅಪ್ಪು ಸೇವಾ ಸಮಿತಿ ವತಿಯಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಏನೇ ಆದರೂ ಕೂಡ ಕೇವಲ ನಟರನ್ನು ಸಿನಿಮಾ ದೃಷ್ಟಿಯಲ್ಲಿ ನೋಡೋದಕ್ಕಿಂತನೂ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೇಳಬನ್ನಿ ಸರ್. ಪುನೀತ್ ಅವರು ನಮ್ಮ ಜೊತೆ ಇಲ್ಲ, ಆದರೂ ಅವ್ರ ಆದರ್ಶಗಳನ್ನ ನಾವು ಪಾಲಿಸ್ತಾ ಇದ್ದೇವೆ. ಏನೇನು ಕಾರ್ಯಕ್ರಮ ಇದೆ ಸರ್? ಸರ್ ಅಪ್ಪು ಸಾರ್ ಇಲ್ಲ ಅನ್ನೋದ್ರನ್ನ ನಾವು ಒಪ್ಪೋದೇ ಇಲ್ಲ ಸರ್. ಅವರು ಮಾಡಿದಂಥ ಕೆಲಸಗಳನ್ನು ನಾವು ದಿನನಿತ್ಯ ಮಾಡೋದ್ರ ಮೂಲಕ ಅವ್ರನ್ನ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ತೋರಿಸೋದಕ್ಕಾಗಿ ನಾವು ಈ ರೀತಿ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ತಿದ್ದೀವಿ ಸರ್. ಆಮೇಲೆ ಸಂಜೆ ಒಂದು ಅನಾಥಾಶ್ರಮದಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಈ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಈ ರಕ್ತದಾನ ಶಿಬಿರ ನಡೀತೈತೆ ಸರ್. ಮಾಡ್ತಾ ಇದ್ದಾರೆ ಸರ್, ನಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ. ವಿಶೇಷವಾಗಿ ಇಲ್ಲಿ ಮಹಿಳೆಯರು ಕೂಡ ಇವತ್ತು ಬ್ಲಡ್ ಡೊನೇಷನ್ ಮಾಡ್ತಿದ್ದಾರೆ. ಅಂದರೆ ಅಪ್ಪು ಚಿರಕಾಲ ಚಿರವಾಗೇ ಇದ್ದಾರೆ, ಎಲ್ಲ ಹೃದಯದಲ್ಲಿ ಚಿರಕಾಲವಾಗಿದ್ದಾರೆ. ಅವ್ರು ಯಾವತ್ತೂ ನಮ್ಮಿಂದ ದೂರ ಆಗಿಲ್ಲ. ಅವ್ರ ಆದರ್ಶಗಳು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳನ್ನೂ ಪಾಲಿಸ್ತಿದ್ದಾರೆ. ಎಲ್ಲ ಅಭಿಮಾನಿಗಳು ಯಾವಂತಲ್ಲ, ಇಡೀ ಕರ್ನಾಟಕದಾಗ ಯಾರ್ಯಾರು ಅಭಿಮಾನಿಗಳು ಇದ್ದಾರೆ ಎಲ್ಲ ಅಭಿಮಾನಿಗಳು ಆತನ ಒಂದು ಆದರ್ಶಗಳನ್ನ ಪಾಲಿಸ್ತಾ ಮಾಡ್ತಾ ಇದು ಮಾಡ್ತಿದ್ದಾರೆ. ನಿಜವಾಗ್ಲೂ ಅಪ್ಪ ಜೀವಂತ ಜೀವಂತ ಜೀವಂತ. ಸರ್ ಇವತ್ತೇನು ವಿಶೇಷವಾಗಿ 2ನೇ ಅಪ್ಪು ಅಣ್ಣನವರು ನಮ್ಮನ್ನು ಅಗಲಿ 2ನೇ ವರ್ಷ ಪುಣ್ಯತಿಥಿ ಅಂಗವಾಗಿ ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಅಂದರೆ ಇವತ್ತು ವಿಶೇಷವಾಗಿ ಹೆಣ್ಮಕ್ಳು ಕೂಡ ಅವರ ಅಭಿಮಾನ ಎಷ್ಟಿದೆ ಅಂದರೆ ಹೆಣ್ಮಕ್ಳು ಕೂಡ ಬಂದು ಇವತ್ತು ಬ್ಲಡ್ಡನ್ನು ಡೊನೇಟ್ ಮಾಡುವ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದು ಜನರು ಮತ್ತು ಸಾಕಷ್ಟು ಜನ ಅಭಿಮಾನಿಗಳು ಬಂದು ಕೊಡ್ತಾ ಇದ್ದಾರೆ ಸರ್. ದೊಡ್ಡವರು ಒಂದು ಕಿವಿ ಮಾತು ಹೇಳ್ತಿದ್ರು, ಈ ಕೈ ಕೊಟ್ಟರೆ ಈ ಕೈ ಗೊತ್ತಾಗಬಾರ್ದು ನಾವು ದಾನ ಮಾಡಿದ್ರೆ ಅಂತೇಳಿ. ಅದರಲ್ಲಿ ಇವತ್ತು ಕರ್ನಾಟಕದ ರಾಜ್ಯ 7 ಕೋಟಿ ಜನರ ಮನಸ್ಸು ಗೆದ್ದಿದ ಏಕೈಕ ವ್ಯಕ್ತಿ ಅಂದರೆ ಅದು ಅಪ್ಪು ಸರ್ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳೋಕೆ ಇಚ್ಛಪಡ್ತೇನೆ. ಇದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಗಳು ಮತ್ತು ಅಭಿಮಾನಿಗಳಿರ್ತಕ್ಕಂಥ ಒಂದು ಮಾತು, ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ನಾವು ನಂಬೋದಿಲ್ಲ. ಅವರ ಆದರ್ಶಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವುಗಳನ್ನು ನಾವು ಮುಂದುವರಿಸೋ ಮೂಲಕ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.